ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸುಸ್ವಾಗತವನ್ನು ಸಲ್ಲಿಸುತ್ತೇನೆ. ಈ ಒಂದು ದಿನದಲ್ಲಿ ದೈವವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವ ಹಾಗೆ ನಾವು ನಮ್ರತೆಯಿಂದಲೂ ದೀನಭಾವದಿಂದಲೂ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮೂಲಕವಾಗಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನು ಅದರಲ್ಲಿರತಕ್ಕಂತಹ ಸಮಸ್ತವನ್ನು ಸೃಷ್ಟಿ ಮಾಡಿದ ನಮ್ಮ ತಂದೆಯಾದ ದೇವರೇ, ಈ ಒಂದು ವಿಶೇಷವಾದಂಥ ದಿನದಲ್ಲಿ ಈ ಮಾಧ್ಯಮದ ಮೂಲಕವಾಗಿ ನಿನ್ನ ದೈವವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಈ ನಿನ್ನ ಬಳಿಯಲ್ಲಿ ಕುಳಿತಿರುವಂಥ ಎಲ್ಲ ನಿನ್ನ ಪ್ರಿಯರನ್ನು ನಿನ್ನ ಕೈಗೊಪ್ಪಿಸಿಕೊಡುತ್ತೇವೆ. ವಾಕ್ಯದ ಮೂಲಕವಾಗಿ ಅವರನ್ನು ಬಲಪಡಿಸು, ವಾಕ್ಯದ ಮೂಲಕವಾಗಿ ಅವರನ್ನು ಚೈತನ್ಯಗೊಳಿಸು. ಪ್ರತಿಯೊಬ್ಬ ನಿನ್ನ ವಿಶ್ವಾಸಿಯು ನಿನ್ನ ರಾಜ್ಯಕ್ಕೂ ನೀತಿಗೂ ತವಕಪಟ್ಟು ನಿನ್ನ ಮಹಿಮೆಯನ್ನು ಹೊಂದುವಂಥ ಶ್ರೇಷ್ಠವಾದ ಭಾಗ್ಯತೆಯನ್ನು ದಯಪಾಲಿಸಿಕೊಡಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಈ ದಿನದ ದೈವವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನಾವು ಗಮನಿಸುವುದಾದರೆ ಬೀಜದಂತೆ ಸಾಯುವುದು ಎಂಬುದಾಗಿ. ದೇವರ ಶುದ್ಧಿಕಾರಕವಾದಂಥ ಬೆಂಕಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ, ಆತನ ಜೀವಿತವನ್ನು ಯಾವ ರೀತಿ ಬದಲಾಯಿಸುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಕೊನೆಯ ಕಾಲದಲ್ಲಿ ಕಷ್ಟ ಸಂಕಟಗಳನ್ನು ಈ ಲೋಕದಲ್ಲಿ ಅನುಭವಿಸಿ ತಂದೆಯ ಬಳಿಗೆ ಹೋಗುವುದಕ್ಕೆ ಇನ್ನು ಸ್ವಲ್ಪ ಕಾಲ ಮಾತ್ರ ಇರುವಂಥ ಸಮಯದಲ್ಲಿ ಆತನು ಯೆರೂಸಲೇಮ್ ದೇವರಾಲಯಕ್ಕೆ, ಯೆರೂಸಲೇಮ್ ಪಟ್ಟಣಕ್ಕೆ ಅರಸನಂತೆ ಆತನು ಪ್ರಯಾಣವನ್ನು ಮಾಡುವಂಥ ಸಮಯದಲ್ಲಿ ಕೊನೆಯ ಕಾಲದಲ್ಲಿ ಶಿಷ್ಯರಿಗೆ ದೇವರ ಸುವಾರ್ತೆಯನ್ನು ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು ವಾಕ್ಯದ ಸಂದೇಶಕ್ಕೆ ನಾನು ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗ ಸುವಾರ್ತೆಗಳಲ್ಲಿ ಯೋಹಾನನು ಬರೆದಂಥ ಸುವಾರ್ತೆ 12:24 ವಚನವನ್ನು ನಾವು ಓದುವುದಾದರೆ ಅಲ್ಲಿ ಸ್ಪಷ್ಟವಾಗಿ ದೇವರು ಒಂದು ವಾಕ್ಯವನ್ನು ತನ್ನ ಶಿಷ್ಯರಿಗೆ ಹಾಗೂ ಅಲ್ಲಿರುವಂಥ ಸಮೂಹದವರಿಗೆ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅದನ್ನು ನಾವು ಓದಿಕೊಳ್ಳೋಣ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒದ್ದೆಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು ಎಂಬುದಾಗಿ ನಾವು ನೋಡುತ್ತೇವೆ.
ಈ ವಾಕ್ಯದ ಭಾಗವನ್ನು ನಾವು ತಿಳಿದುಕೊಳ್ಳುವಂಥ ಸಮಯದಲ್ಲಿ ಸ್ವಲ್ಪ ನಾವು ಇಂದಿನ ಭಾಗಕ್ಕೆ ನಾವು ಹೋಗುವುದಾದರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಪ್ರಿಯರೇ ಸುವಾರ್ಥ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ, ಯೆರೂಸಲೇಮಿನಲ್ಲಿ ಅರಸನಂತೆ ಪ್ರವೇಶ ಮಾಡುವಂಥ ಸಮಯದಲ್ಲಿ ಯೇಸು ಸ್ವಾಮಿಯ ವಾಕ್ಯವನ್ನು ಕೇಳಿದಂಥ ಅನೇಕ ಜನರು, ಯೇಸು ಸ್ವಾಮಿಯಿಂದ ಸ್ವಸ್ಥತೆಯನ್ನು ಅನುಭವಿಸಿದಂಥ ಅನೇಕ ರೋಗಿಗಳು ಕ್ರಿಸ್ತನ ಹಿಂಬಾಲಕರಾಗಿ ಹೋಗುವಂಥ ಸಮಯದಲ್ಲಿ ಎಲ್ಲರೂ ಕೂಡ ದೇವರ ಮಹಿಮೆಯನ್ನು ಹೊಂದಿದರು ಎಂಬುದಾಗಿ ನಾವು ನೋಡುತ್ತೇವೆ. ಇದನ್ನು ಗಮನಿಸಿದಂಥ ಯಹೂದ್ಯರಾಗಲಿ ಪರಿಸಾಯರಾಗಲಿ ಅವರಲ್ಲಿ ಒಂದು ಹೊಟ್ಟೆ ಕಿಚ್ಚು ಬರುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿಯ ಜೊತೆಯಲ್ಲಿ ಇಷ್ಟು ಜನ ಹೋಗ್ತಾ ಇದ್ದಾರಲ್ಲ, ಮುಂದಿನ ದಿನಗಳಲ್ಲಿ ಇವರನ್ನು ಹೀಗೆ ಬಿಟ್ಟರೆ ಇವರು ಯೇಸು ಸ್ವಾಮಿ ಹಿಂಬಾಲಕರಾಗಿ ಅನೇಕ ಗಲಿಬಿಲಿಗೆ ಕಾರಣರಾಗ್ತಾರೆ ಎಂಬುದಾಗಿ ಅಲ್ಲಿ ಅವರು ಮಾತನಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ಅದೇ ಅಧ್ಯಾಯ 19 ವಚನವನ್ನು ನಾವು ನೋಡುವಾಗ, ಈಗಿರಲಾಗಿ ಪರಿಸಾಯರು ನಿಮ್ಮ ಯತ್ನವೇನು ಸಾಗಲಿಲ್ಲ, ನೋಡಿರಿ ಲೋಕವೆಲ್ಲ ಆತನಿಂದ ಹೋಯಿತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು. ಅಂದರೆ ಇಲ್ಲಿ ಪರಿಸಾಯರ ಆಲೋಚನೆ ಯಾವಾಗಲೂ ಯೇಸುಸ್ವಾಮಿಯ ತಪ್ಪನ್ನು ಹುಡುಕುವಂಥದ್ದು. ಆತನು ಸುವಾರ್ಥ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ ಯೇಸುಸ್ವಾಮಿ ಯಾವುದೇ ಅದ್ಭುತ ಕಾರ್ಯಗಳನ್ನು ಮಾಡುವಾಗ ಕ್ರಿಸ್ತನಲ್ಲಿ ತಪ್ಪನ್ನು ಹುಡುಕ್ತಾ ಇದ್ದಂಥ ಆ ಪರಿಸಾಯರು ಹೇಳುವಂಥ ಮಾತು, ನಾವು ಈಗೇ ಸುಮ್ಮನೆ ಕುಳಿತುಕೊಂಡ್ರೆ ಒಂದಲ್ಲ ಒಂದು ದಿನದಲ್ಲಿ ಇಡೀ ಜನಾಂಗವು ಯೇಸುಸ್ವಾಮಿಯನ್ನು ಹಿಂಬಾಲಿಸುವುದರಲ್ಲಿ ಸಂದೇಹವಿಲ್ಲವೇ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದಲ್ಲಿ ಪ್ರಾಮುಖ್ಯವಾದಂಥ ಅಂಶ, ಕ್ರಿಸ್ತನು ತನ್ನ ಸ್ವಾರ್ಥೆಯಲ್ಲಿ ಒಂದು ಗೋಧಿಯ ಕಾಳಿಗೆ ಒಬ್ಬ ಮನುಷ್ಯನನ್ನು ಹೋಲಿಸುವಂಥದ್ದನ್ನು ನಾವು ನೋಡುತ್ತೇವೆ. ಕ್ರೈಸ್ತಿಯ ಜೀವಿತದಲ್ಲಿ ನಾವು ಶುದ್ಧಿಕಾರಕವಾದಂಥ ಬೆಂಕಿಯ ಆ ಪ್ರಕಾಶವಾದಂಥ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕಾದ್ರೆ, ಇಲ್ಲಿ ಒಬ್ಬ ಕ್ರೈಸ್ತನನ್ನು ಅಥವಾ ಕ್ರಿಸ್ತನ ಹಿಂಬಾಲಕನಾಗಿರುವಂಥ ಒಬ್ಬ ವಿಶ್ವಾಸಿಯನ್ನು ಒಂದು ಗೋಧಿಯ ಕಾಳಿಗೆ ಹೋಲಿಸುವಂಥದ್ದನ್ನು ನಾವು ನೋಡುತ್ತೇವೆ. ಈ ಹಿಂದಿನ ಸ್ಥಿತಿಗತಿಗಳನ್ನು ನಾವು ನೋಡುವಂಥ ಸಮಯದಲ್ಲಿ, ಇದಲ್ಲದೆ 20 ವಚನ, ಇದಲ್ಲದೆ ದೇವರಾರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು. ಈ ಗ್ರೀಕರಿಗೆ ಒಂದು ಆಸೆ ಏನೆಂಬುದಾಗಿ ನೋಡುವಾಗ, ನಾವು ಯೇಸುಸ್ವಾಮಿಯನ್ನು ನೋಡಬೇಕು, ಅವರ ಸಂಗಡ ಮಾತನಾಡಬೇಕು, ಅವರ ಸಂಗಡ ನಮ್ಮ ಕಷ್ಟ ಸುಖ ದುಃಖಗಳನ್ನು ಹೇಳಿಕೊಳ್ಬೇಕು ಎಂಬುದಾಗಿ ಅವರು ಯೇಸುಸ್ವಾಮಿಯ ಶಿಷ್ಯನಾದಂಥ ಫಿಲಿಪ್ಪನ ಬಳಿಗೆ ಬಂದು ಕೇಳಿಕೊಳ್ಳುತ್ತಾರೆ. ಪ್ರಿಯರೇ, ನಾವು ಯೇಸುಸ್ವಾಮಿಯನ್ನು ಸ್ವಲ್ಪ ನೋಡಬೇಕು, ಯೇಸುಸ್ವಾಮಿಯನ್ನು ಮಾತನಾಡಿಸಬೇಕು. ಒಂದು ವೇಳೆ ಆ ಗ್ರೀಕರಲ್ಲಿ ಕೆಲವರು ಅನೇಕ ಅಸ್ವಸ್ಥರಿರಬಹುದು. ಪ್ರಿಯರೇ, ಒಂದು ವೇಳೆ ಕಷ್ಟ ಸಂಕಟಗಳಿಗೆ ಒಳಗಾದಂಥ ಜನರು ಆ ಒಂದು ಜಾಗದಲ್ಲಿ ಇದ್ದರು ಎಂಬುದಾಗಿ ನೋಡುತ್ತೇವೆ. ಆದರೆ ಆ ಗ್ರೀಕರು ಬಂದು ಆ ಫಿಲಿಪ್ಪನ ಬಳಿಗೆ ಕೇಳುವಂಥ ಸಮಯದಲ್ಲಿ ಫಿಲಿಪ್ಪನು ನೋಡಿ 21 ವಚನದಲ್ಲಿ, ಇವರು ಗಲೀಲಾಯದಲ್ಲಿರುವ ಬೆಸ್ತಾಯಿದ ಊರಿನ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯ ಯೇಸುವನ್ನು ನೋಡಬೇಕೆಂದಿದ್ದೇವೆಂದು ಅವನನ್ನು ಬೇಡಿಕೊಂಡರು. ಅವರು ಬೇಡಿಕೊಳ್ಳುತ್ತಾರೆ, ಅಯ್ಯ ನಾವು ಯೇಸುವನ್ನು ನಾವು ನೋಡಬೇಕೆಂಬುದಾಗಿದ್ದೇವೆ, ಸ್ವಲ್ಪ ಅವಕಾಶವನ್ನು ಮಾಡಿಕೊಡಿ ಎಂಬುದಾಗಿ ಕೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇಂಥ ಸಮಯದಲ್ಲಿ ಫಿಲಿಪ್ಪನು ಬಂದು ಆಂದ್ರೆಯನಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆಂದ್ರೆಯನು ಮತ್ತು ಫಿಲಿಪ್ಪನು ಅವರನ್ನು ಕರೆದುಕೊಂಡು ಯೇಸುವಿನ ಬಳಿಗೆ ಹೋಗುವಂಥ ಸಮಯದಲ್ಲಿ ಯೇಸುಸ್ವಾಮಿ ಈ ವಾಕ್ಯವನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆಯನ್ನು ಪದವಿಯನ್ನು ಹೊಂದುವ ಸಮಯ ಬಂದದೆ. ಇಲ್ಲಿ ಕ್ರಿಸ್ತನ ಸುವಾರ್ತೆ ಯೇಸುಸ್ವಾಮಿ ದೇವರು ಮನುಷ್ಯಕುಮಾರನು ಮಹಿಮೆಯ ಪದವಿಯನ್ನು ಹೊಂದುವಂಥ ಸಮಯ ಬಂದಿದೆ ತನ್ನನ್ನು ಕುರಿತು ಹೇಳಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ನಮಗೆ ನಿಮಗೆ ಪ್ರಿಯರೇ ಆ ಮಹಿಮೆಯ ಪದವಿಯನ್ನು ನಾವು ಕೂಡ ಪಡ್ಕೊಳ್ಬೇಕು ಅಂತಂದರೆ, ಕಷ್ಟಗಳು ಬರಲಿ, ಅನೇಕ ಚಿಂತೆ ದುಃಖ ಕಣ್ಣೀರು ನಮ್ಮ ಜೀವಿತದಲ್ಲಿ ಬರಲಿ, ನಾವು ದೇವರ ಶುದ್ಧಿಕಾರಕವಾದಂಥ ಬೆಂಕಿ, ಆ ಒಂದು ಪ್ರಕಾಶತೆ, ಆ ಒಂದು ಬೆಳಕು ನಮ್ಮನ್ನು ಆವರಿಸಿಕೊಳ್ಳುವಾಗ ನಾವು ಶುದ್ಧೀಕರಿಸಲ್ಪಟ್ಟವರಾಗಿ ಕ್ರಿಸ್ತನ ಹಿಂಬಾಲಕರಾಗಿ ಆತನು ಎರಡನೇ ಸಾರಿ ಲೋಕಕ್ಕೆ ಬರುವಾಗ ನಾವು ಆತನ ಮಹಿಮೆಯನ್ನು ಹೊಂದುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರಿಯರೇ, ಖಂಡಿತವಾಗಿಯೂ ಆತನ ನಿತ್ಯ ರಾಜ್ಯದಲ್ಲಿ ನಾವು ಮಹಿಮೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಯಾಕೆಂದರೆ ಯೇಸುಸ್ವಾಮಿ ಹೇಳಿದ ಹಾಗೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೆಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು ಎಂಬುದಾಗಿ ನಾವು ನೋಡುತ್ತೇವೆ. ಭೂಮಿಯ ಆ ಒಂದು ಭೂಮಿಯಲ್ಲಿ ಆ ಗೋಧಿ ಕಾಳು ಬಿದ್ದರೆ
ಅದು ಸತ್ರೆ ಮಾತ್ರ ಅದು ಹೊರಗೆ ಮೊಳಕೆಯಾಗಿ ಬರಲಿಕ್ಕೆ ಸಾಧ್ಯ ಪ್ರಿಯರೇ. ನಾವು ನೋಡ್ತೇವೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡುವಾಗ ರೈತರನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳುವಾಗ ಭೂಮಿಯನ್ನು ಸಿದ್ಧಪಡಿಸುತ್ತಾರೆ. ಆ ಮುಂಗಾರು ಮಳೆ ಬರುವುದನ್ನು ಕಾಯ್ದುಕೊಂಡು ಅವರು ಭೂಮಿಯನ್ನು ಸಿದ್ಧಪಡಿಸಿ ಆ ಬೀಜಗಳನ್ನು ಭೂಮಿಗೆ ಹಾಕುವಂಥ ಸಮಯದಲ್ಲಿ ಆ ಬೀಜ ಭೂಮಿಗೆ ಬಿದ್ದು ಸತ್ತರೆ ಮಾತ್ರ ಅದು ಬಹಳವಾಗಿ ಚಿಗುರಿ ಮೊಳಕೆ ಬಂದು ಫಲ ಕೊಡಲಿಕ್ಕೆ ಸಾಧ್ಯ ಪ್ರಿಯರೇ. ಅದೇ ರೀತಿಯಲ್ಲಿ ಗೋಧಿಯ ಕಾಳನ್ನು ನಾವು ನೋಡುವಾಗ ಅದು ಒಣಗಿ ಹೋಗಿರುತ್ತದೆ, ಆದರೆ ಮತ್ತೆ ಅದು ಭೂಮಿಗೆ ಬಿದ್ದಂಥ ಸಮಯದಲ್ಲಿ ಭೂಮಿಯಲ್ಲಿರುವಂಥ ಸತ್ವಗಳನ್ನು ಅದು ಪಡೆದುಕೊಂಡು ಮತ್ತೆ ಒಂದು ಒಳ್ಳೆಯ ಪೈರಾಗಿ ಹೊರಗಡೆ ಬಂದು ಒಳ್ಳೆಯ ಫಲವನ್ನು ಕೊಡುವಂಥದ್ದಾಗಿದೆ. ಕ್ರಿಸ್ತನನ್ನು ಹಿಂಬಾಲಿಸುವಂಥ ವ್ಯಕ್ತಿಗಳ ಸ್ಥಿತಿಯಲ್ಲಿ ಕೂಡ ಅಷ್ಟೇ ಪ್ರಿಯರೇ. ನಾವು ದೇವರನ್ನು ಆರಿಸಿಕೊಂಡು ಒಂದು ವೇಳೆ ಗೋಧಿಯ ಕಾಳುತ್ತಾರ ನಾವು ಒಣಗಿ ಹೋದಂಥ ಸಮಯದಲ್ಲಿ ನಾವು ಕ್ರಿಸ್ತನನ್ನು ಅರಿತುಕೊಂಡು ಭೂಮಿಗೆ ಬಿದ್ದು ಆತನ ಮಹಿಮೆಯನ್ನು ಹೊಂದುವುದಾದರೆ ನಮ್ಮಲ್ಲಿ ಒಂದು ನೂತನ ಸೃಷ್ಟಿಯನ್ನು ನಾವು ನೋಡುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಮೊದಲನೇದಾಗಿ ಗೋಧಿ ಕಾಳು ಭೂಮಿಯಲ್ಲಿ ಬೀಳಬೇಕು. ಅಂದರೆ ನಾವು ಮೊದಲನೇದಾಗಿ ಕ್ರಿಸ್ತನ ಹಿಂಬಾಲಕರಾಗಿ ಕ್ರಿಸ್ತನ ವಾಕ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಯಾವ ರೀತಿಯಲ್ಲಿ ಗೋಧಿ ಕಾಳು ಭೂಮಿ ಒಳಗಡೆ ಬೀಳುತ್ತದೋ ಅದೇ ರೀತಿಯಲ್ಲಿ ನಾವು ಕ್ರಿಸ್ತನ ವಾಕ್ಯಕ್ಕೆ ಆತನ ಸ್ವರಕ್ಕೆ ನಾವು ಕಿವಿಗೊಡುವರಾಗಿರಬೇಕು. ಎರಡನೆಯ ಅಂಶವನ್ನು ನಾವು ನೋಡುವಂಥ ಸಮಯದಲ್ಲಿ ಕಾಯುವ ಸಮಯ. ಪ್ರಿಯರೇ, ನಾವು ಕ್ರಿಸ್ತನ ಹಿಂಬಾಲಕರಾಗ್ತೇವೆ. ನಾವು ಒಂದು ಗೋಧಿ ಕಾಳನ್ನು ಭೂಮಿಗೆ ಹಾಕಿದಾಗ ನಾವು ಕಾಯಬೇಕಾಗ್ತದೆ. ಒಂದು ದಿನದಲ್ಲಿ ಮೊಳಕೆ ಬಂದು ಅದು ಫಲ ಕೊಡುತ್ತದೆ ಎಂಬುದಾಗಿ ನಾವು ನಿರೀಕ್ಷೆಯಲ್ಲಿ ಇಟ್ಕೊಳ್ಬಾರ್ದು ಪ್ರಿಯರೇ. ನಾವು ಕಾಯಬೇಕಾಗಿದೆ. ಯಾವ ರೀತಿಯಲ್ಲಿ ಕಾಯಬೇಕು ಅಂತಂದರೆ, ನಾವು ಯೇಸು ಸ್ವಾಮಿ ಹಿಂಬಾಲಕರಾಗಿ ನಾವು ಪ್ರಾರ್ಥನೆಯಲ್ಲಿ ನಿರತರಾಗುವಾಗ ಸಭೆಗೆ ಹೋಗುವಂಥ ಸಮಯದಲ್ಲಿ ದೇವರ ಆಶೀರ್ವಾದಗಳನ್ನು ಹೊಂದಬೇಕಾದರೆ ನಾವು ಕಾಯಬೇಕಾಗ್ತದೆ. ಸಡನ್ನಾಗಿ ನಾವು ಯಾವುದೇ ರೀತಿಯಲ್ಲಿ ನಾವು ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಾವು ಸ್ವಲ್ಪ ಹೊತ್ತು ನಾವು ಕಾಯಲೇಬೇಕು. ಮೂರನೇದಾಗಿ, ಆ ಒಂದು ಗೋಧಿ ಕಾಳು ಸಾಯ್ತದೆ ಪ್ರಿಯರೇ. ಸತ್ತಾಗ ಮಾತ್ರ ಅದಕ್ಕೆ ಒಂದು ಹೊಸ ಜೀವಿತ ಬರಲಿಕ್ಕೆ ಸಾಧ್ಯ. ಅದು ಪೈರಾಗಿ ಭೂಮಿಯ ಮೇಲೆ ಬಂದು ಫಲ ಕೊಡಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಕ್ರೈಸ್ತರಾದ ನಾವು ಕ್ರಿಸ್ತನ ಪಾಲಿಗೆ ನಾವು ಸತ್ತವರಾಗಿ ನೂತನ ಸೃಷ್ಟಿಯಾಗಬೇಕು. ಕ್ರಿಸ್ತನ ಹೆಸರಿನಲ್ಲಿ ನಾವು ದೀಕ್ಷಾಸ್ನಾನವನ್ನು ಪಡೆದುಕೊಳ್ಳಬೇಕು. ಯಾವಾಗ ಒಂದು ಸಾರಿ ನೀರಿನಲ್ಲಿ ನಾವು ಒಳಗೆ ಹೋಗಿ ಮೇಲೆ ಬರುತ್ತೇವೆ, ನಮ್ಮಲ್ಲಿ ನೂತನ ಸೃಷ್ಟಿಯಾಗ್ತದೆ ಪ್ರಿಯರೇ. ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳುವಂಥ ಮಾತು, ನಿಕೋದೇಮನು ಬಂದು ಕೇಳುವಂಥವನಾಗಿದ್ದಾನೆ, ಸ್ವಾಮಿ ನಾನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಬೇಕಾದರೆ, ಆ ನಿತ್ಯ ಜೀವಕ್ಕೆ ಸೇರಬೇಕಾದರೆ ಏನು ಮಾಡಬೇಕು? ಒಬ್ಬನು ನೀರಿನಿಂದಲೋ ಆತ್ಮನಿಂದಲೋ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯದಲ್ಲಿ ನಾವು ಆ ಒಂದು ಕಥೆಯನ್ನು ನಾವು ನೋಡ್ತೇವೆ ಪ್ರಿಯರೇ. ಇದು ಕಥೆಯಲ್ಲ ಪ್ರಿಯರೇ, ನೈಜವಾಗಿ ನಡೆದಂಥ ಘಟನೆ. ಇದು ನಮ್ಮೆಲ್ಲರಿಗೂ ಕೂಡ ಪರಿಚಯವಾಗಿರುವಂಥ ವಾಕ್ಯವಾಗಿದೆ. ಈ ದಿನದಲ್ಲಿ ನಾವು ನೂತನ ಸೃಷ್ಟಿಯಾಗಬೇಕಾದರೆ ನಾವು ಕ್ರಿಸ್ತನ ಹೆಸರಿನ ಮೂಲಕವಾಗಿ ಸತ್ತು ನಾವು ಹೊಸ ಜೀವಿತವನ್ನು ನಾವು ಪಡ್ಕೊಳ್ಬೇಕಾಗಿದೆ. ನಾವು ಕೆಲವು ಅಂಶಗಳನ್ನು ನಾವು ನೋಡೋಣ. ದೇವರ ಸೇವೆಗಾಗಿ ಒಪ್ಪಿಸಿಕೊಡುವುದು. ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಐದನೇ ವಚನ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಇಲ್ಲಿ ಭಕ್ತನಾದ ಪೌಲನು ಫಿಲಿಪ್ಪಿ ಸಭೆಗೆ ಸ್ಪಷ್ಟವಾಗಿ ಹೇಳುವನಾಗಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ನಾವು ಯಾವ ರೀತಿ ಇರಬೇಕೆಂಬುದಾಗಿ ನೋಡುವಾಗ ಕ್ರಿಸ್ತನಲ್ಲಿದ್ದಂಥ ಗುಣಲಕ್ಷಣಗಳು, ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಇವತ್ತು ನಮ್ಮಲ್ಲಿ ಕೂಡ ಇರಬೇಕಾಗಿದೆ. ಮತ್ತು ಮುಂದಕ್ಕೆ ನೋಡುವಾಗ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿದೆ ಎಂಬುದು ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೇನೋ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಆತನು ತಗ್ಗಿಸುವಂಥದ್ದನ್ನು ನಾವು ನೋಡುತ್ತೇವೆ. ಕ್ರಿಸ್ತನಲ್ಲಿ ತಗ್ಗಿಸಲ್ಪಡುವಿಕೆ ಇತ್ತು ಪ್ರಿಯರೇ. ಕ್ರಿಸ್ತನು ಆ ಮರಣದ ಕಂಬವನ್ನು ಏರುವಂಥ ಸಮಯ ಬಂದಾಗ ತನ್ನನ್ನು ತಗ್ಗಿಸಿಕೊಂಡನು. ನಾವು ನೋಡ್ತೇವೆ ಎಷ್ಟು ಒಳ್ಳೆ ಚಂದವಾಗಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಕ್ರಿಸ್ತನು ತನ್ನನ್ನು ತಾನು ಸೇವೆಗೆ ಯಾವ ರೀತಿಯಲ್ಲಿ
ಒಪ್ಪಿಸಿಕೊಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾವು ಕೂಡ ನಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ಕ್ರಿಸ್ತನಲ್ಲಿದ್ದುಕೊಂಡು ನಾವು ನೂತನ ಸೃಷ್ಟಿ ಆಗಬೇಕಾಗಿದೆ ಪ್ರಿಯರೇ. ಕೇವಲ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿ ಒಂದು ಒಳ್ಳೆಯ ಹೆಸರನ್ನು ಇಟ್ಕೊಂಡ್ರೆ ನಾವು ಕ್ರೈಸ್ತರಾಗಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಸಭೆಗೆ ಹೋಗಿ ಒಂದು ಒಳ್ಳೆಯ ಸ್ಥಾನವನ್ನು ತೆಗೆದುಕೊಂಡ್ರೆ ನಾವು ಕ್ರೈಸ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿದ್ದಾಗ ಮಾತ್ರ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 4:18 ನೋಡುವಂಥ ಸಮಯದಲ್ಲಿ ಇಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನು ಯಾವ ರೀತಿಯಲ್ಲಿ ಆರಿಸಿಕೊಂಡ್ರು ಎಂಬುದಾಗಿ ನಾವು ನೋಡುತ್ತೇವೆ. 4:18 ಕೆಲವು ದೃಷ್ಟಾಂತಗಳನ್ನು ನೋಡುವಂಥ ಸಮಯದಲ್ಲಿ 21:22 ಮತ್ತಾಯನು ಬರೆದ ಸುವಾರ್ತೆ 4:21-22 ಓದುವಾಗ ಅಲ್ಲಿ ಯೇಸುಸ್ವಾಮಿ ಯಾವ ರೀತಿಯಲ್ಲಿ ಶಿಷ್ಯರನ್ನು ಆರಿಸಿಕೊಂಡ್ರೆ ಎಂಬುದನ್ನು ನೋಡಬೇಕಾದ್ರೆ, ಆತನು ಇವರನ್ನು ಕರೆದನು, ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಅವರನ್ನು ಹಿಂಬಾಲಿಸಿದರು. ಯೇಸುಸ್ವಾಮಿ ಯಾವಾಗ ಶಿಷ್ಯರನ್ನು ಕರೀತಾನೆ, ಅವರು ತಮ್ಮ ತಂದೆ ತಾಯಿ ಬಂಧು ಬಳಗವನ್ನು ಬಿಟ್ಟು ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದನ್ನು ನಾವು ನೋಡುತ್ತೇವೆ. ಒಂದು ವೇಳೆ ದೇವರು ಇವತ್ತು ನಮ್ಮನ್ನು ನಿಮ್ಮನ್ನು ಒಂದು ವೇಳೆ ಕೂಗಿ ಕರೆಯುವುದಾದರೆ ನಾವು ಯಾವ ರೀತಿಯಲ್ಲಿ ಕರ್ತನಿಗೆ ಉತ್ತರ ಕೊಡುವುದಕ್ಕೆ ಸಿದ್ಧರಿದ್ದೇವೆ? ಇವತ್ತು ಎಷ್ಟೋ ಜನ ಸಭಾ ಪಾಲಕರುಗಳನ್ನು, ಸೇವಕರನ್ನು, ಸ್ವಾರ್ಥಿಕರನ್ನು ನೋಡಿದ್ದೇವೆ. ಅವರಿಗೆ ಒಂದು ಉನ್ನತವಾದಂಥ ಉದ್ಯೋಗವಿರುತ್ತದೆ ಪ್ರಿಯರೇ. ಕ್ರಿಸ್ತನು ಕರೆದಂಥ ಸಮಯದಲ್ಲಿ ಎಷ್ಟೋ ಜನ ತಮ್ಮ ಉದ್ಯೋಗವನ್ನು ಬಿಟ್ಟು ಕ್ರಿಸ್ತನ ಹಿಂಬಾಲಕರಾಗಿ ಇವತ್ತು ಕೂಡ ಸೇವೆಯನ್ನು ಮಾಡುವಂಥದ್ದನ್ನು ನಮ್ಮ ಸಮಾಜದಲ್ಲಿ ಎಷ್ಟೋ ಸಭಾಪಾಲಕರನ್ನು, ಸ್ವಾರ್ಥಿಕರನ್ನು ನಾವು ನೋಡಿದ್ದೇವೆ. ಇವತ್ತು ಕರ್ತನು ನಿಮ್ಮನ್ನು ನಮ್ಮನ್ನು ಕರೆಯುವಂಥ ಸಮಯದಲ್ಲಿ ನಾವು ಆತನ ಶಬ್ದಕ್ಕೆ ಕಿವಿಗೊಡಲೇಬೇಕಾಗಿದೆ ಪ್ರಿಯರೇ. ಮುಂದಿನ ಭಾಗಕ್ಕೆ ಹೋಗುವುದಾದರೆ ದೇವರ ಚಿತ್ತವನ್ನು ತಿಳಿಯುವ ಮೊದಲು ಸಾವು ಬರುತ್ತದೆ ಪ್ರಿಯರೇ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12:1-2 ನೋಡಬೇಕಾರೆ ಅಲ್ಲಿ ಸ್ಪಷ್ಟವಾಗಿ ಪೌಲನು ಹೇಳ್ತಾನೆ, ಸಹೋದರರೇ, ನಿಮ್ಮ ನೆನಪಿಗೆ ತರುವುದೇನೆಂದರೆ ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ ಅಲ್ಲಿ ಆತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನಾವಿವತ್ತು ನಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿಯೂ ಅರ್ಪಿಸಬೇಕಾಗಿದೆ. ಇವತ್ತು ನಾವು ದೇವರು ಕರೆಯುವಂಥ ಸಮಯದಲ್ಲಿ ನಾವು ಸಜೀವ ಯಜ್ಞವಾಗಿ ಅರ್ಪಿಸಬೇಕಾಗಿದೆ. ಅಂದರೆ ನಾವು ದೇವರನ್ನು ತಿಳಿದಂಥ ಮೇಲೆ, ದೇವರನ್ನು ಸ್ವೀಕಾರ ಮಾಡಿದ ಮೇಲೆ ಸಾವು ಬರುವುದು ನಿಶ್ಚಿತ ಪ್ರಿಯರೇ. ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಉದಾಹರಣೆಯನ್ನು ನಾವು ಅಪೋಸ್ತಲರ ಕೃತ್ಯ 7 ನೋಡುವಂಥ ಸಮಯದಲ್ಲಿ ಅಲ್ಲಿ ಸ್ತೇಫನನ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಪರಿಚಯವಾಗಿರುವಂತಹ ವಾಕ್ಯವಾಗಿದೆ. ನಾವು ಅಪೋಸ್ತಲರ ಕೃತ್ಯ 7:60 ನಾವು ನೋಡುವಾಗ ಯೇಸು ಸ್ವಾಮಿಯೇ ಇಲ್ಲಿ ಸ್ತೇಫನನಿಗೆ ಬಂದಂಥ ಸ್ಥಿತಿಗತಿಗಳನ್ನು ನಾವು ನೋಡುವಂಥ ಸಮಯದಲ್ಲಿ ಆತನು ಬಲದಿಂದ ಇದ್ದ, ದೇವರ ಮೇಲೆ ನಂಬಿಕೆಯನ್ನು ಇಟ್ಟಿದ್ದ ಪ್ರಿಯರೇ. ದೇವರ ಸುವಾರ್ತೆಯನ್ನು ಆತನು ಸಾರುತ್ತಾ ಇದ್ದನು. ಕ್ರಿಸ್ತನಿಗೆ ತನ್ನ ಜೀವಿತವನ್ನು ಅರ್ಪಿಸಿದನು ಪ್ರಿಯರೇ. ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದ. ಆದರೆ ಆತನಿಗೆ ಬಂದಂಥ ಒಂದು ಕಷ್ಟ, ಜನರು ಏನು ಮಾಡಿದ್ರು ಎಂಬುದನ್ನು ನೋಡಬೇಕಾದ್ರೆ 60 ಓದುವಾಗ ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇದನ್ನು ಹೇಳಿ ನಿದ್ರೆ ಹೋದನು. ಆತನು ಮರಣವನ್ನು ಹೊಂದಿದನು ಪ್ರಿಯರೇ. ಜನರು ಆತನನ್ನು ಕಲ್ಲೆಸೆದು ಕೊಂದು ಹಾಕಿದ್ರು ಪ್ರಿಯರೇ. ಒಂದು ವೇಳೆ ನಾವು ಕೂಡ ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸುವಾಗ ಇಂಥ ಒಂದು ಕಷ್ಟಗಳು ನಮಗೂ ಕೂಡ ಬರಬಹುದು ಪ್ರಿಯರೇ. ನಮ್ಮ ಉತ್ತರ ಏನಾಗಿದೆ? ಸ್ವಾಮಿ, ನನ್ನ ಹೃದಯವನ್ನು ನಿನಗೆ ಅರ್ಪಿಸುತ್ತೇನೆ ಎಂಬುದಾಗಿ ನಾವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಾವು ಆತನಿಗೆ ನಮ್ಮ ಹೃದಯವನ್ನು ನಾವು ಕೊಡುವುದಕ್ಕೆ ಶಕ್ತರಾಗಿರಬೇಕು ಪ್ರಿಯರೇ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯ ದೇವಜನರೇ, ನೀವು ಕ್ರಿಸ್ತನ ಹಿಂಬಾಲಕರಾಗಿ ಬರುವಂಥ ಸಮಯದಲ್ಲಿ ದೇವರ ಶುದ್ಧಿಕಾರಕವಾದಂಥ ಬೆಂಕಿ ನಿಮ್ಮನ್ನು ಕಾಪಾಡುವಂಥದ್ದಾಗಿದೆ. ಅಂದು ಇಸ್ರೇಲ್ ಜನಾಂಗವನ್ನು ದೇವರು ಕಾಪಾಡಿದನು ಪ್ರಿಯರೇ. ಏನೇ ಕಷ್ಟ ಸಂಕಟಗಳು ಬಂದರೂ ಕೂಡ ದೇವರು ಅವರನ್ನು ಕೈಬಿಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆತನು ತನ್ನ ಹಸ್ತದಲ್ಲಿಟ್ಟುಕೊಂಡು ಅವರನ್ನು ಚಿತ್ರಿಸಿಕೊಂಡು ಅವರಿಗೆ ಮಾಡಿದಂಥ ಎಲ್ಲ ಶ್ರೇಷ್ಠ ವಾಗ್ದಾನಗಳನ್ನು ಪೂರೈಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅರಣ್ಯದಲ್ಲಿ ಅವರಿಗೆ ಒಳ್ಳೆಯ ಆಹಾರವನ್ನು ದೇವರು ದಯಪಾಲಿಸ್ಕೊಟ್ಟನು. ಒಳ್ಳೆಯ ನೀರನ್ನು ಅವರಿಗೆ ದಯಪಾಲಿಸ್ಕೊಟ್ಟನು. ಶತ್ರುಗಳ ಕೈಗೆ ಒಪ್ಪಿಸಿದಂತೆ ದೇವರು ಅವರನ್ನು ಕಾಪಾಡಿದನು ಎಂಬುದಾಗಿ ನಾವು ಅರಣ್ಯಕಾಂಡ ವಿಮೋಚನಾ ಕಾಂಡದಲ್ಲಿ ನಾವು ಓದುವರಾಗಿದ್ದೇವೆ ಪ್ರಿಯರೇ. ದೇವರು ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡುವಂಥ ದೇವರಲ್ಲ. ಮುಂದಿನ ಭಾಗಕ್ಕೆ ಹೋಗುವುದಾದರೆ
ದೇವರ ಕರೆಯನ್ನು ಕೇಳಲು ಸಿದ್ಧನಾಗಿರುವಂಥದ್ದು. ಒಂದು ಸಮುವೇಲ ಮೂರನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅನ್ನಳಿಗೆ ಮಕ್ಕಳಿರಲ್ಲ ಪ್ರಿಯರೇ. ಅನ್ನಳಿಗೆ ಮಕ್ಕಳಿಲ್ಲದಂಥ ಸಮಯದಲ್ಲಿ ಅನ್ನಳು ಪ್ರಾರ್ಥನೆ ಮೂಲಕವಾಗಿ ಒಂದು ಮಗುವನ್ನು ಪಡೆದುಕೊಳ್ಳುತ್ತಾಳೆ. ಆ ಮಗುವಿಗೆ ಸಮುವೇಲನು ಎಂಬುದಾಗಿ ಹೆಸರಿಡುವಂಥ ಸಮಯದಲ್ಲಿ ದೇವರು ಸಮುವೇಲನನ್ನು ನಾಲ್ಕು ಸಾರಿ ಕರೆಯುವಂಥ ಸಮಯದಲ್ಲಿ ಆತನು ದೇವರ ಶಬ್ದಕ್ಕೆ ಕಿವಿಗೊಟ್ಟ ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನು ನಾವು ಒಂದು ಸಮುವೇಲ ಮೂರನೇ ಅಧ್ಯಾಯ ಹತ್ತನೇ ವಚನ ನೋಡಬೇಕಾದ್ರೆ ದೇವರು ಸಮುವೇಲನೇ ನೀನು ಏನು ಮಾಡುತ್ತಿದ್ದೆ ಎಂಬುದಾಗಿ ನಾಲ್ಕು ಸಾರಿ ಕರೆಯುವಂಥ ಸಮಯದಲ್ಲಿ ಕೂಡ ಸಮುವೇಲನು ಆತನ ಬಾಯಿಲಿ ಬಂದಂಥ ಉತ್ತರ, ಇಗೋ ಸ್ವಾಮಿ ನಾನು ನಿನ್ನ ಸಂಗಡ ಇದ್ದೇನೆ, ನನ್ನ ಜೀವಿತವನ್ನು ನಿನಗೆ ಅರ್ಪಿಸಿಕೊಡುತ್ತೇನೆ. ಯಾಕಂದರೆ ಅನ್ನಳು ಒಂದು ವಾಗ್ದಾನವನ್ನು ಮಾಡಿರ್ತಾಳೆ, ಪ್ರಿಯರೇ, ನನಗೆ ಒಂದು ಗಂಡು ಮಗುವನ್ನು ಕೊಡುವುದಾದರೆ ಆತನನ್ನು ನಾನು ಸೇವೆಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಇವತ್ತು ಎಷ್ಟೋ ಜನ ಮಕ್ಕಳನ್ನು ಕೊಟ್ಟರೂ ಕೂಡ ಅವರು ಹರಕೆಯನ್ನು ಮಾಡಿಕೊಂಡಿರ್ತಾರೆ, ಪ್ರಿಯರೇ, ನನ್ನ ಮಗನನ್ನು ಸೇವೆಗೆ ನಾನು ಕಳಿಸುತ್ತೇನೆ ಎಂಬುದಾಗಿ. ಆದರೆ ಯಾರು ಕೂಡ ಸೇವೆಗೆ ಕಳಿಸುವುದಿಲ್ಲ ಪ್ರಿಯರೇ, ಯಾಕಂದರೆ ಫಲ ಬಹಳ ಇದೆ, ಆದರೆ ಕೊಯ್ಯುವವರು ಸ್ವಲ್ಪ ಜನ. ಇವತ್ತು ಸೇವೆಗೆ ಯಾರೂ ಕೂಡ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ. ಒಳ್ಳೊಳ್ಳೆ ಉದ್ಯೋಗವನ್ನು ತಿಳಿದುಕೊಂಡು ಅವರು ಕೆಲಸಕ್ಕೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ನಮ್ಮನ್ನು ಕೂಗಿ ಕರೆಯುವಂಥ ಸಮಯದಲ್ಲಿ ನಾವು ಸೇವೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕೆಂಬುದಾಗಿ ನಾವು ನೋಡುತ್ತೇವೆ. ಈ ವಾಕ್ಯವನ್ನು ಕೇಳುವಂಥ ನನ್ನ ಆತ್ಮೀಯ ದೇವಜನರೇ, ಮುಂದಿನ ಭಾಗಕ್ಕೆ ನಾವು ಹೋಗುವುದಾದರೆ ದೇವರಲ್ಲಿ ಭರವಸೆಯನ್ನು ಇಡಬೇಕು. ಒಂದು ಸಮುವೇಲ 13:14 ವಚನವನ್ನು ನೋಡುವಾಗ ಇಲ್ಲಿ ಸೌಲನ ಚರಿತ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪ್ರಿಯರೇ. ಇಲ್ಲಿ ಸೌಲನು 30 ವರ್ಷ ಪ್ರಾಯದವನಾಗಿರುವಾಗ 2 ವರ್ಷಗಳ ಕಾಲ ಆತನಿಗೆ ಒಂದು ಅರಸರ ಪಟ್ಟಣವನ್ನು ಒಂದು ಅರಸರ ಒಂದು ಜವಾಬ್ದಾರಿಯನ್ನು ಕೊಡುವಂಥ ಸಮಯದಲ್ಲಿ ಸೌಲನ ಜೀವಿತ ಏನಾಗಿತ್ತು ಎಂಬುದನ್ನು ನೋಡಬೇಕಾದ್ರೆ ಆತನು ಅನೇಕ ವಿಧದಲ್ಲಿ ದೇವರನ್ನು ಮರೆತನು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ದೇವರಲ್ಲಿ ಭರವಸೆಯನ್ನು ಇಡಲಿಲ್ಲ ಪ್ರಿಯರೇ. ಸಮುವೇಲನು ಬರುವುದು ತಡವಾದಂಥ ಸಮಯದಲ್ಲಿ ಅವನು ತನ್ನದೇ ಆದಂಥ ಯಜ್ಞದ ಮೂಲಕವಾಗಿ ಅಲ್ಲಿ ದೇವರಿಗೆ ಹೋಮಗಳನ್ನು ಅರ್ಪಿಸುವುದಕ್ಕೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. 11 ವಚನ ನೋಡುವಾಗ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ, ಸಮುವೇಲನು ಅವನನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಅವನು ಜನರು ಚದರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರುವನು ಫಿಲಿಸ್ತೀಯರು ಮಿಕ್ಮಾಷಿನಲ್ಲಿ ನಮಗೆ ವಿರುದ್ಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ ನಾನು ಯಹೋವನಿಗೆ ಶಾಂತ್ಯಾರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಸ್ತೀಯರು ಗಿಲ್ಗಾಲ್ಗಿಗೆ ಬಂದು ನನ್ನ ಮೇಲೆ ಬಿದ್ದರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡೇನು ಅಂದನು. ಇಲ್ಲಿ ಸ್ಪಷ್ಟವಾಗಿ ಸೌಲನು ಹೇಳ್ತಾ ಇದ್ದಾನೆ, ನಾನು ಯಹೋವನಿಗೋಸ್ಕರವಾಗಿ ಒಂದು ಶಾಂತಾರ್ಪಣೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ಕಷ್ಟಗಳು ಬಂದಾಗ ನಾವು ಬೇರೆ ರೀತಿಯಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸೋದು ಪ್ರಯೋಜನ ಇಲ್ಲ ಪ್ರಿಯರೇ. ನಾವು ನಮ್ಮ ಹೃದಯಪೂರ್ವಕವಾದಂಥ ಸ್ತೋತ್ರವನ್ನು ಸಲ್ಲಿಸಬೇಕು. ಇಲ್ಲಿ ಸೌಲನು ಮಾಡಿದಂಥ ತಪ್ಪು ಸಮುವೇಲನನ್ನು ಕಾಯ್ಬೋದಾಗಿತ್ತು. ಒಂದು ವೇಳೆ ಸಮುವೇಲನನ್ನು ಕಾಯ್ದು ಸಮುವೇಲನೇ ನಮಗೋಸ್ಕರ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳ್ಬೋದಾಗಿತ್ತು. ಯಾವ ರೀತಿಯಲ್ಲಿ ಯಹೋಷಾಫಾಟನು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ದ, ಆದರೆ ದೇವರು ಅವನನ್ನು ಶತ್ರುಗಳ ಕೈಗೆ ಒಪ್ಪಿಸದಂತೆ ಕಾಪಾಡಿದನು ಎಂಬುದಾಗಿ ನೋಡ್ತೇವೆ. ಆದರೆ ಸೌಲನು ಇಲ್ಲಿ ದೇವರ ಮೇಲೆ ಭರವಸೆಯನ್ನು ಇಡಲಿಲ್ಲ ಪ್ರಿಯರೇ. ತನ್ನದೇ ಆದಂಥ ಜೀವಿತದಲ್ಲಿ ಆತನು ಹೋದನು. ಆ ಅರಸನ ಪಟ್ಟಣವನ್ನು ಅರಸನ ಪಟ್ಟವನ್ನು ಕೂಡ ಆತನು ತೆಗೆಯಲ್ಪಡಿತು ಎಂಬುದಾಗಿ ನಾವು ನೋಡುತ್ತೇವೆ. ಮುಂದಿನ ಭಾಗಕ್ಕೆ ಹೋಗುವುದಾದರೆ ಕೊನೆಯದಾಗಿ ಒಂದು ವಾಕ್ಯವನ್ನು ನೋಡುವುದಾದರೆ ಅಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ, ಸೌಲನ ಸೈನ್ಯ ಚದರಿ ಹೋಗುತ್ತದೆ, ಸಮುವೇಲನು ನಿಯಮಿತ ಕಾಲಕ್ಕೆ ಬಾರದಿರುವುದು ಅಲ್ಲಿ ಬಹಳ ಪ್ರಾಮುಖ್ಯವಾದಂಥ ಅಂಶವಾಗಿತ್ತು. ಮುಂದಿನ ಭಾಗಕ್ಕೆ ಹೋಗುವಂಥ ಸಮಯದಲ್ಲಿ ಕೀರ್ತನೆ 125:1 ನಾವು ನೋಡುತ್ತೇವೆ, ಯೆಹೋವನಲ್ಲಿ ಭರವಸೆ ಬಿಡುವವರು ಚಿಯೋನ್ ಪರ್ವತದ ಹಾಗಿದ್ದಾರೆ, ಅದು ಕದಲುವುದಿಲ್ಲ, ಸ್ಥಿರವಾಗಿರುತ್ತದೆ ಎಂಬುದಾಗಿ. ಪ್ರಿಯರೇ, ನಾವು ದೇವರಲ್ಲಿ ಭರವಸೆ ಇಡಬೇಕು. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ದೇವರು ನಮ್ಮನ್ನು ಕೂಗಿ ಕರೆಯುವಂಥ ಸಮಯದಲ್ಲಿ ಇಗೋ ನಾನಿದ್ದೇನೆ ಸ್ವಾಮಿ, ನನ್ನ ಜೀವಿತವನ್ನು ನಿನಗೆ ಅರ್ಪಿಸುತ್ತೇನೆ ಎಂಬುದಾಗಿ ನಾವು ಮಾನಸಾಂತರಪಟ್ಟು ನಮ್ಮ ಹೃದಯವನ್ನು ಕರ್ತನಿಗೆ ಕೊಡುವುದಾದರೆ ಕರ್ತನು ನಮ್ಮ ಸಂಗಡ ಇದ್ದು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನನ್ನ ಆತ್ಮೀಯ ದೇವರೇ, ನಿಮ್ಮ ಜೀವಿತದಲ್ಲಿ ಕರ್ತನು ಕೂಗಿ ಕರೆಯುವಂಥ ಸಮಯದಲ್ಲಿ ನಿಮ್ಮ ಹೃದಯಗಳನ್ನು ಕರ್ತನಿಗೆ ಒಪ್ಪಿಸಿರಿ. ಈಗ ಆಗುವಾಗೆ ದೇವರು ತಾನೇ ನಮಗೆಲ್ಲರಿಗೆ ಕೃಪಾ ಸಹಾಯವನ್ನು ದಯಪಾಲಿಸ್ಕೊಡಲಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಪ್ರತಿಯೊಬ್ಬರು ಕೂಡ
ತಮ್ಮ ಹೃದಯವನ್ನು ನಿನಗೆ ಅರ್ಪಿಸಿ ಒಂದು ವೇಳೆ ಸೇವೆಗೆ ಕರೆಯಲ್ಪಡುವಂತ ಸಮಯದಲ್ಲಿ ಸೇವೆಗೆ ತಮ್ಮಂತ ಒಪ್ಪಿಸಿಕೊಟ್ಟು ನಿನ್ನ ಒಂದು ಪ್ರೀತಿಯಲ್ಲಿ ನಿನ್ನ ಐಕ್ಯತೆಯಲ್ಲಿ ಜೀವಿಸುವಂತ ಶ್ರೇಷ್ಠವಾದ ಭಾಗ್ಯತನ ದಯಪಾಸ್ ಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ ಆಮೆನ್ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆ ಪ್ರಾರ್ಥನಾ ಬೇಡಿಕೆಗಳು ಇರುವುದಾದರೆ ಈ ಕೆಳಕಂಡ ವಿಳಾಸಕ್ಕೆ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವಂತೆ ಕೇಳಿಕೊಳ್ಳುತ್ತೇನೆ ಈ ಒಂದು ದಿನದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲೆಂದೇ ನನ್ನ ಪ್ರಾರ್ಥನೆಯಾಗಿದೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೆನ್